ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಸರ್ವಜ್ಞನ ವಚನಗಳ ಓದು, ಅಲ್ಲಮ್ಮನ ವಚನಗಳ ಓದು, ಬಸವಣ್ಣನ ವಚನಗಳ ಓದು, ಶಿವಶರಣ ಶರಣೆಯರ ವಚನಗಳ ಓದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ. ಇಂದಿನಿಂದ ನಾನು 1997-98 ಅವಧಿಯಲ್ಲಿ ಬರೆದಂತಹ ಅಂಕಣ ಬರಹಗಳು 58 ಅಂಕಣ ಬರಹಗಳನ್ನು ನಿಮ್ಮ ಮುಂದೆ ನಾನು ಓದಲಿದ್ದೇನೆ. ಈ ಅಂಕಣ ಬರಹಗಳನ್ನು ಬರೆಯುವುದಕ್ಕೆ ಒಂದು ಪ್ರಮುಖ ಕಾರಣ ಏನು ಅಂತಂದರೆ, ಮಂಡ್ಯ ನಗರದ PS ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರಾಧ್ಯಾಪಕರಾಗಿದ್ದ ಮತ್ತು ಕನ್ನಡ ನಾಡಿನ ಒಳ್ಳೆಯ ಬರಹಗಾರರಲ್ಲಿ ಒಬ್ಬರಾಗಿದ್ದ ಪ್ರೊಫೆಸರ್ HL ಕೇಶವಮೂರ್ತಿಯವರು ಅವರ ನಿವೃತ್ತಿಯ ನಂತರ 1997 ಅವಧಿಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಉದಯಕಾಲ ಎಂಬ ದಿನಪತ್ರಿಕೆಯನ್ನು ತಮ್ಮ ಸಂಪಾದಕತ್ವದಲ್ಲಿ ಹೊರತದ್ದು ಅದನ್ನು ನಡೆಸುತ್ತಿದ್ದರು. ಅವರನ್ನು ಒಂದು ದಿನ ನಾನು ಭೇಟಿ ಮಾಡಿದಾಗ ಉದಯಕಾಲ ಪತ್ರಿಕೆಗೆ ಲೇಖನವನ್ನು ಬರೆದುಕೊಡಲು ಕೇಳಿದರು. ಕೆಲವು ಸಣ್ಣ ಪುಟ್ಟ ನಾಟಕಗಳನ್ನು ಬರೆದಿದ್ದ ನನಗೆ ಗದ್ಯ ರೂಪದ ಲೇಖನಗಳನ್ನು ಬರೆಯುವ ರೂಢಿ ಇರಲಿಲ್ಲ. ಬರೆಯಲು ನನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದಾಗ, ನೋಡಿ ನಾಗರಾಜ್, ನಿಮ್ಮ ಸುತ್ತಮುತ್ತ ನೀವು ನೋಡುತ್ತಿರುವ ಘಟನೆಗಳನ್ನು ಮತ್ತು ನಿಮ್ಮ ಅನುಭವಗಳನ್ನೇ ಕುರಿತು ಚಿಕ್ಕ ಲೇಖನಗಳನ್ನು ಬರೆದುಕೊಡಿ ಅಂದರು. ತಕ್ಷಣವೇ ಮನೆಗೆ ಬಂದು ಕಿವುಡಿಯ ಜೀವನ ಮೌಲ್ಯ ಎಂಬ ಲೇಖನವನ್ನು ಬರೆದುಕೊಟ್ಟನು. ಉದಯಕಾಲದ ಭಾನುವಾರದ ಸಂಚಿಕೆಯಲ್ಲಿ ಅದನ್ನು ಪ್ರಕಟಿಸಿದರು. ಇದರಿಂದ ಉತ್ತೇಜಿತನಾದ ನಾನು ಪ್ರತಿ ವಾರ ಬರೆಯುತ್ತಾ ಬಂದೆ. ಸುಮಾರು 15 ತಿಂಗಳ ಕಾಲ ನನ್ನ ಬರವಣಿಗೆ ಮುಂದುವರಿಯಿತು. ಈ ರೀತಿಯ ಲೇಖನಗಳ ರಚನೆಗೆ ಮತ್ತು ಪ್ರಕಟಣೆಗೆ ಪ್ರೊಫೆಸರ್ HL ಕೇಶವಮೂರ್ತಿಯವರು ಕಾರಣರಾಗಿದ್ದಾರೆ. ಅವರ ಒಡನಾಟದಿಂದ ಅಪಾರವಾದ ಅರಿವನ್ನು ನಾನು ಪಡ್ಕೊಂಡಿದ್ದೇನೆ. ಅದಕ್ಕೆ ಮೊಟ್ಟ ಮೊದಲು ಪ್ರೊಫೆಸರ್ HL ಕೇಶವಮೂರ್ತಿಯವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನೋಡಿ, ಇಲ್ಲಿ ನಾನು 58 ಅಂಕಣ ಬರಹಗಳನ್ನು ಬರೆದಿದ್ದೀನಲ್ಲ, ಇವೆಲ್ಲ ನಾನು ಜೀವನದಲ್ಲಿ ಕಂಡ, ಅನುಭವಿಸಿದ ಅಥವಾ ಕೇಳಿ ತಿಳಿದ ಘಟನೆಗಳನ್ನೇ ಮತ್ತೊಮ್ಮೆ ನಿರೂಪಣೆ ಮಾಡಿದ್ದೇನೆ. ನನ್ನ ಈ ಅಂಕಣ ಬರಹದಲ್ಲಿ ಚಿತ್ರಣಗೊಂಡಿರುವ ಸಂಗತಿಗಳೆಲ್ಲವೂ ನನ್ನೊಬ್ಬನ ಅನುಭವಗಳೇ ಅಲ್ಲ. ನನ್ನ ಗೆಳೆಯರಾದ ಬಿ ರಾಜಶೇಖರಪ್ಪ, ಎಲ್ ರಾಜಶೇಖರಯ್ಯ, BV ನಾರಾಯಣ್, KV ಕೃಷ್ಣೇಗೌಡ, ML ಸೋಮವರದ, SM ದಂದರಾಜು, ಚೌಡಯ್ಯ, ಡಿ ಕೃಷ್ಣಪ್ಪಗೌಡ, RC ದೇವರಾಜು, VR ನಂಜುಂಡಯ್ಯ, ಸತೀಶ್ ಬಾಬು ಮತ್ತು ಸಮಾಜ ಸೇವಾಕರ್ತ ಎಸ್ ಹೊನ್ನಯ್ಯನವರು ನನ್ನೊಡನೆ ಹೇಳಿದ ಘಟನೆಗಳನ್ನು ಮತ್ತೊಮ್ಮೆ ಪರಿಭಾವಿಸಿಕೊಂಡು ಕೆಲವು ಲೇಖನಗಳನ್ನು ರಚಿಸಿದ್ದೇನೆ. ಆನ್ಲೈನ್ ಮ್ಯಾಗಝೈನ್ ಹೊನಲು ಮಿಂದಾಣದಲ್ಲಿ ಇಲ್ಲಿನ ಕೆಲವು ಲೇಖನಗಳು ಮತ್ತೆ ಮರುಪ್ರಕಟಗೊಂಡಿವೆ. ಹೊನಲು ಮಿಂದಾಣದ ಸಂಪಾದಕ ವರ್ಗ ಮತ್ತು ಓದುಗರು ಮೆಚ್ಚುಗೆಯ ನುಡಿಗಳನ್ನಾಡಿದ್ದಾರೆ. ನನ್ನ ಗುರು ಹಿರಿಯರು ಮತ್ತು ಗೆಳೆಯರು ಈ ಲೇಖನಗಳನ್ನು ಓದಿ ಉತ್ತೇಜನದ ನುಡಿಗಳನ್ನಾಡಿದ್ದಾರೆ. ಈ ಎಲ್ಲ ಲೇಖನಗಳ ಮೊದಲ ಓದುಗಳಾಗಿ ನನ್ನ ಹೆಂಡತಿ ಗಾಯತ್ರಿ ತನ್ನ ಅನಿಸಿಕೆಗಳ ಮೂಲಕ ಬರಹವನ್ನು ತಿದ್ದಿ ತೀಡಿ ಬರೆಯಲು ನೆರವಾಗಿದ್ದಾಳೆ. ಇವರೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸ್ತೇನೆ. ನೋಡಿ, ಅಂಕಣ ಬರಹಗಳನ್ನು ನಾನು ನಿಮ್ಮ ಮುಂದೆ ಓದೋದಕ್ಕೆ ಮುಂಚೆ ಈ ಅಂಕಣ ಬರಹಗಳು ರೂಪುಗೊಳ್ಳುವುದಕ್ಕೆ ನನ್ನ ಬದುಕಿನ ಅನೇಕ ಘಟನೆಗಳು ಕಾರಣ ಆಗಿದೆ. ಅದರಿಂದ ನನ್ನ ಹಿನ್ನೆಲೆಯನ್ನು ಸ್ವಲ್ಪ ನಿಮ್ಮ ಮುಂದೆ ಹೇಳ್ಕೊಳ್ತೀನಿ. ಮಂಡ್ಯ ಜಿಲ್ಲೆ ಮದ್ದೂರು ಪಟ್ಟಣದಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಾಯಿ ಊರು ಮದ್ದೂರು. ನಮ್ಮ ತಾಯಿಯ ಹೆಸರು ಲಕ್ಷ್ಮೀದೇವಮ್ಮ. ನಮ್ಮ ತಂದೆಯ ಊರು ಚಕ್ಕೇರೆ, ಚನ್ನಪಟ್ಟಣ ತಾಲೂಕು, ರಾಮನಗರ ಜಿಲ್ಲೆ. ನಾನು ಹುಟ್ಟಿ ಬೆಳೆದದ್ದೆಲ್ಲ ಮದ್ದೂರಿನಲ್ಲೇ ತಾತನ ಮನೆಯಲ್ಲಿ ಬೆಳೆದು ಅಲ್ಲೇ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ ಮತ್ತು ಪ್ರೌಢಶಾಲೆಯನ್ನು ಮದ್ದೂರಿನಲ್ಲೇ ಓದ್ದೆ. ಅನಂತರ ಒಂದು ವರ್ಷ PUCಗಾಗಿ ಕನಕಪುರ ರೂರಲ್ ಕಾಲೇಜ್ನಲ್ಲಿ, ಕರಿಯಪ್ಪನವರ ರೂರಲ್ ಕಾಲೇಜ್ನಲ್ಲಿ ಒಂದು ವರ್ಷ PUCಯನ್ನು ಓದ್ದೆ. ಅನಂತರ BSc ಪದವಿಯನ್ನು ಒಂದು ವರ್ಷ ತುಮಕೂರಿನಲ್ಲಿ, 2 ವರ್ಷ ಮಂಡ್ಯ ನಗರದಲ್ಲಿ ನಾನು ಓದ್ದೆ ಸರ್ಕಾರಿ ಕಾಲೇಜುಗಳಲ್ಲಿ. ಅನಂತರ 2 ವರ್ಷಗಳ ಕಾಲ ನಾನು 1969-1971 ಅವಧಿಯಲ್ಲಿ ಮಂಗಳೂರಿನ ಸ್ನಾತಕೋತ್ತರ ಕೇಂದ್ರದಲ್ಲಿ ನಾನು ಕನ್ನಡ MA ಪದವಿಯನ್ನು ಅಲ್ಲಿ ನಾನು ಅಭ್ಯಾಸ ಮಾಡಿದೆ.
ಆಗ ನನ್ನ ಗುರುಗಳಾಗಿದ್ದವರು ಪ್ರೊಫೆಸರ್ ಎಸ್ ವಿ ಪರಮೇಶ್ ಭಟ್ರು, ಹೆಜ್ಜೆ ಲಕ್ಕಪ್ಪಗೌಡ್ರು, ಗುಣ್ಮಿ ಚಂದ್ರಶೇಖರ ಐತಾಳ್ರು, ವಿವೇಕ್ ರೈ ಅವರು, ಮಂಜುನಾಥ್ ಅವರು, ಸಂಸ್ಕೃತ ಪ್ರಾಧ್ಯಾಪಕರಾದ ಮಂಜುನಾಥ್ ಅವರು ನನಗೆ ಅಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅನಂತರ 1968 ನಾನು ಬಿ ಎಸ್ ಸಿ ಮುಗಿಸಿದಾಗ ಒಂದು 5 ತಿಂಗಳ ಕಾಲ ಮದ್ದೂರಿನಲ್ಲೇ ನಾನು ರೆವಿನ್ಯೂ ಇನ್ಸ್ಪೆಕ್ಟರಾಗಿ ಸರ್ಕಾರಿ ಕರ್ತವ್ಯದಲ್ಲೂ ಕೂಡ ಇದ್ದೆ. ಆದರೆ ಕನ್ನಡ ಎಂ ಎಗೆ ಸೀಟ್ ಸಿಕ್ಕಿದ್ರಿಂದ ಆ ರೆವಿನ್ಯೂ ಇನ್ಸ್ಪೆಕ್ಟರ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಎಂ ಎ ಪದವಿಯನ್ನು ಸೇರಿಕೊಂಡೆ. ಅನಂತರ ಎಂ ಎ ಮುಗಿಸ್ಕೊಂಡು ಬಂದಮೇಲೆ ಕೂಡ ನಾನು ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ಮದ್ದೂರಿನ ಅರ್ಜುನ್ಪುರಿ ಕಾಲೇಜಿನಲ್ಲಿ. 1 ವರ್ಷ ಅಲ್ಲಿ ಅರ್ಜುನ್ಪುರಿ ಕಾಲೇಜಿನಲ್ಲಿ ನಾನು ಕನ್ನಡ ಅಧ್ಯಾಪಕನಾಗಿದ್ದೆ. ಅನಂತರ 1971-72 ಅರ್ಜುನ್ಪುರಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿದ್ದೆ. 1972-2003 ಮದ್ದೂರು ತಾಲೂಕಿಗೆ ಸೇರಿದಂಥ ಒಂದು, ನಾನು ಸೇರಿದಾಗ ಅದೊಂದು ಕುಗ್ರಾಮ, ಕಾಳಮುದ್ದನ ದೊಡ್ಡಿ, ಈಗ ಬಹು ದೊಡ್ಡ ನಗರವಾಗಿ ಬೆಳೆದಿದೆ. ಆ ಕಾಳಮುದ್ದನ ದೊಡ್ಡಿಯ ಭಾರತೀ ಕಾಲೇಜಿನಲ್ಲಿ 1972-2003 ಕನ್ನಡ ಅಧ್ಯಾಪಕನಾಗಿದ್ದೆ. 2003 ನಿವೃತ್ತಿಗೊಂಡ ಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಿನಲ್ಲಿ 2006 ಇವತ್ತಿನವರೆಗೂ ನಾನು ಮಲ್ಲೇಶ್ವರಂನಲ್ಲಿರ್ತಕ್ಕಂಥ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮಹಿಳಾ ಕಾಲೇಜಿನ ಸ್ನಾತಕೋತ್ತರ ಕೇಂದ್ರದಲ್ಲಿ ಎಂ ಎ ವಿದ್ಯಾರ್ಥಿಗಳಿಗೆ ನಾನು ಪಾಠವನ್ನು ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಯಾತಕ್ಕೆ ಈ ಪ್ರವರವನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂತಂದರೆ, ಎಲ್ಲೆಲ್ಲಿ ನಾನು ಹುಟ್ಟಿ ಬೆಳೆದನೋ, ಎಲ್ಲೆಲ್ಲಿ ವಿದ್ಯೆಯನ್ನು ಕಲಿತನೋ, ಎಲ್ಲೆಲ್ಲಿ ನನ್ನ ಕಾರ್ಯಗಳನ್ನು ಮಾಡಿದ್ನೋ, ಅಲ್ಲೆಲ್ಲ ಪಡೆದ ಅನುಭವಗಳೇ ಈ ನಿಮ್ಮ ಮುಂದೆ ಓದುವಂಥ ಅಂಕಣ ಬರಗಳಲ್ಲಿ ಅವು ನಿರೂಪಣೆಗೊಂಡಿವೆ. ಮತ್ತು ಸುಮಾರು ನಾನು ನಿವೃತ್ತಿಯಾದದ್ದು 58 ಒಂದು 4-5 ವರ್ಷಗಳ ಕಾಲ ಹೊರಗಡೆ ತುಮಕೂರು, ಕನಕಪುರ, ಮಂಗಳೂರಿನಲ್ಲಿ ಓದಿದ್ದನ್ನು ಬಿಟ್ಟರೆ ಇಡೀ ನನ್ನ ಬದುಕೆಲ್ಲವೂ ಕೂಡ ಮಂಡ್ಯ ಜಿಲ್ಲೆಯ ಮದ್ದೂರು, ಮಂಡ್ಯ ತಾಲೂಕು, ಮಳವಳ್ಳಿ ತಾಲೂಕು, ಈ 3 ತಾಲೂಕುಗಳ ನಡುವಣ ಆ ಪರಿಸರದಲ್ಲೇ ನನ್ನ ವಿದ್ಯಾಭ್ಯಾಸ ಮತ್ತು ಪ್ರಮುಖವಾಗಿ ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ನನ್ನ ವೃತ್ತಿ ಎಲ್ಲವೂ ಕೂಡ ಬರೀ ಮದ್ದೂರು ಮತ್ತು ಕಾಳಮುದ್ದನ ದೊಡ್ಡಿಯಲ್ಲೇ ನಡೆದಿದೆ. ಇದೆಲ್ಲ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಗ್ರಾಮೀಣ ಪರಿಸರದಲ್ಲಿ ಹುಟ್ಟಿ ಬೆಳೆದು ಅಲ್ಲೇ ನನ್ನ ವೃತ್ತಿಯನ್ನು ಮಾಡಿ ನಾನು ಪಡೆದ ಅನುಭವಗಳೇ ಇಲ್ಲಿನ ನಿಮ್ಮ ಮುಂದೆ ಓದುವಂಥ ಅಂಕಣ ಬರಹಗಳಲ್ಲಿ ಬಂದಿದೆ. ನೋಡಿ, ಈ ಅಂಕಣ ಬರಹಗಳನ್ನು ಬರೆಯುವಾಗ ಪ್ರೊಫೆಸರ್ ಕೇಶವಮೂರ್ತಿಗಳು ಹೇಳಿದ್ರು, ನಿಮಗೆ ಏನು ಅನಿಸುತ್ತೋ ನೀವು ಪಡೆದ ಅನುಭವಗಳನ್ನು ಬರೀರಿ, ಆದರೆ ಅವಕ್ಕೆ ಪುಟದ ಮಿತಿ ಏನಿಲ್ಲ, ಅವು 4 ವಾಕ್ಯ ಆಗಲಿ 40 ವಾಕ್ಯ ಆಗಲಿ ಅದನ್ನು ಬರೀರಿ ಅಂತ ಅವರು ನನಗೆ ಉತ್ತೇಜನ ನೀಡಿದ್ರಿಂದ ನಾನು ಆ ಲೇಖನಗಳನ್ನು ಬರೆಯೋದಕ್ಕೆ ಶುರು ಮಾಡಿದೆ. ನೋಡಿ, ಮೊಟ್ಟ ಮೊದಲು ನಾನು ಬರೆದ ಲೇಖನ, ಮೊದಲನೆಯ ಅಂಕಣ ಬರಹ, ಕಿವುಡಿಯ ಜೀವನ ಮೌಲ್ಯ. ಮಕ್ಕಳು ಮತ್ತು ಗಂಡನೊಡನೆ ಸಂಸಾರ ಮಾಡುತ್ತಿರುವ ಕಿವುಡಿ ಸುಮಾರು 40 ವರ್ಷದ ಹೆಂಗಸು. ಜಾತಿಯಿಂದ ಒಡ್ಡರವಳು, ತಾಯ್ನುಡಿ ತಮಿಳು. ಇವಳಿಗೆ ಕಿವಿ ಸ್ವಲ್ಪ ಮಂದವಾಗಿದ್ದುದರಿಂದ ಕಿವುಡಿ ಎಂಬ ಅಡ್ಡ ಹೆಸರು ಶಾಶ್ವತವಾಗಿ ಅಂಟಿಕೊಂಡಿತ್ತು. ತಮಿಳುನಾಡಿನಿಂದ ಮದ್ದೂರಿಗೆ ಬಂದು ನೆಲೆಸಿ 16 ವರ್ಷಗಳಾಗಿರುವುದರಿಂದ ಕನ್ನಡವನ್ನು ಚೆನ್ನಾಗಿ ಮಾತನಾಡುತ್ತಾಳೆ. ಇವಳ ಸಂಸಾರದ ತೇರು ಕೂಲಿಯ ಕಾಯಕದಿಂದ ಉರುಳುತ್ತಿದೆ. ಕಿವುಡಿ ಅಕ್ಷರ ಜ್ಞಾನ ತಿಳಿಯದ ಮಡ್ಡಿ. ಒಂದು ದಿನ ನಮ್ಮ ಮನೆಗೆ ಅಕ್ಕಿ ಮಾಡುವುದಕ್ಕೆಂದು ಕಿವುಡಿ ಬಂದಿದ್ದಳು. ಸಾಯಂಕಾಲದವರೆಗೂ ಅಕ್ಕಿಯನ್ನು ಹಸನು ಮಾಡಿ 6 ಗಂಟೆಯ ವೇಳೆಯಲ್ಲಿ ನಮ್ಮ ಮನೆಯಿಂದ ಹೊರಟಳು. ಅಕ್ಕಿಯನ್ನು ಹಸ ಮಾಡಿದ ಕೂಲಿಯಾಗಿ ಅವಳಿಗೆ ನುಚ್ಚಕ್ಕಿಯನ್ನು ಕೊಟ್ಟಿತ್ತು. ಆ ನುಚ್ಚಕ್ಕಿಯ ಗಂಟನ್ನು ನಮ್ಮ ಮನೆಯಲ್ಲೇ ಬಿಟ್ಟು ಹೋಗುತ್ತಿರುವುದನ್ನು ಗಮನಿಸಿದ ನಾನು, ಇದೇನಮ್ಮ ಅಕ್ಕಿ ಗಂಟು ಇಲ್ಲೇ ಬಿಟ್ಟು ಹೋಯ್ತಾ ಇದೆಯಾ? ಇವತ್ತು ಬೇಡ ಸ್ವಾಮಿ, ನಾಳೆ ತಗೊಂಡೋಯ್ತೀನಿ. ಯಾಕಮ್ಮ? ಇವತ್ತು ಶುಕ್ರವಾರ ಸ್ವಾಮಿ,
ಮುಸ್ಸಂಜೆ ಹೊತ್ತಿನಲ್ಲಿ ಲಕ್ಷ್ಮಿ ಮನೆಯಲ್ಲಿ ಸಂಚಾರ ಇರ್ತಾಳೆ, ಅದಕ್ಕೆ ಬೇಡ ನಾಳೆ ತಗೊಂಡೋಯ್ತೀನಿ. ಏನಮ್ಮ ಹಂಗಂದ್ರೆ, ನಮ್ಮನೇಲಿ ಲಕ್ಷ್ಮಿ ಸಂಚಾರ ಇದ್ರೆ ನೀನು ಯಾಕೆ ಅಕ್ಕಿ ತಗೊಂಡು ಹೋಗಬಾರ್ದು? ಅಕ್ಕಿ ಸಂಪತ್ತಿದ್ದಂಗೆ ಸ್ವಾಮಿ. ಈಗ ನಾನು ಅಕ್ಕಿ ತಗೊಂಡು ಹೊರಟ್ರೆ ಲಕ್ಷ್ಮಿ ನನ್ನಿಂದೇ ನನ್ನ ಮನೆಗೆ ಬಂದ್ಬಿಡ್ತಾಳೆ, ಆಗ ನಿಮ್ಮನೆ ಬಡವಾಗೋಯ್ತದೆ, ಅದಕ್ಕೆ ಬೇಡ. ಏನಮ್ಮ ನೀನು ಮಾತಾಡ್ತಾ ಇರೋದು? ಯಾವ ಲಕ್ಷ್ಮಿನೂ ಎಲ್ಗೂ ಹೋಗಲ್ಲ ಬರಲ್ಲ. ಅಲ್ಲಿ ಗುಡ್ಸದಲ್ಲಿ ನಿನ್ನ ಮಕ್ಕಳು ಹೊಸ್ಕೊಂಡಿರ್ತವೆ, ಅವಕ್ಕೆ ಗಂಜಿ ಗಿಂಜಿ ಮಾಡ್ಕೊಡೋದು ಬಿಟ್ಬಿಟ್ಟು ಬರೀ ಕೈಲಿ ಹೋಗ್ತಾ ಇದೆಯಲ್ಲಮ್ಮ. ಮಕ್ಕಳದು ಹೆಂಗೋ ಆಯ್ತದೆ ಸ್ವಾಮಿ, ಹೆಂಗೋ ಹೇಗಾಗುತ್ತಮ್ಮ. ಇಂಥ ದಟ್ಟ ಕೆಲಸ ಮಾಡಬೇಡ, ಸುಮ್ಮನೆ ಅಕ್ಕಿ ತಗೊಂಡೋಗು. ಸ್ವಾಮಿ ನೀನು ಏನು ಹೇಳಿದ್ರು ನಂಗೆ ಇವತ್ತು ಅಕ್ಕಿ ಬೇಡ, ನಾಳೆ ಬೆಳಗ್ಗೆ ಬಂದು ತಗೊಂಡೋಯ್ತೀನಿ ಎಂದು ಹೇಳಿ ಬರೀ ಕೈಯಲ್ಲಿ ಹೊರಟೇ ಹೋದಳು. ಕಿವುಡಿಯ ವರ್ತನೆಯನ್ನು ಕಂಡು ನನಗೆ ಅಚ್ಚರಿ ಮತ್ತು ಆಕ್ರೋಶಗಳೆರಡೂ ಏಕಕಾಲದಲ್ಲಿ ಉಂಟಾದವು. ಕಿವುಡಿಯ ಮನದಲ್ಲಿನ ಲಕ್ಷ್ಮಿಯ ಬಗೆಗಿನ ಭಾವನೆಯು ಅತ್ಯಂತ ಮೌಢ್ಯದಿಂದ ಕೂಡಿದೆ. ಇದಕ್ಕೆ ಅವಳ ಅನಕ್ಷರತೆ ಮತ್ತು ಸೀಮಿತ ಜ್ಞಾನ ಕಾರಣವಾಗಿದೆ. ಆದರೆ ಕಡುಬಡವಳಾದ ಆಕೆಯ ಮೌಢ್ಯದ ಹಿನ್ನೆಲೆಯಲ್ಲಿರುವ ತಾನು ದುಡಿಯುತ್ತಿರುವ ನೆಲೆಯು ಹಾಳಾಗಬಾರದು ಎಂಬ ಆಶಯವನ್ನು ಗುರುತಿಸಿ ಮೂಕನಾದೆ. ಕಿವುಡಿಯು ತನ್ನ ಜೀವನದಲ್ಲಿ ಹೊಂದಿರುವ ಈ ಮಟ್ಟದ ಅತ್ಯುತ್ತಮವಾದ ಜೀವನ ಮೌಲ್ಯ ನನ್ನಲ್ಲಿದೆಯೇ ಎಂಬ ಪ್ರಶ್ನೆಗೆ ಇಲ್ಲ ಎಂಬುದೇ ಉತ್ತರ.